ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾನು ರಕ್ಷಿತ್ ಶೆಟ್ಟಿ ಅವರ ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾದ ಒಂದು ಹೊಸ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಯೋಚನೆ ಮಾಡಿದೆ, ವಿಡಿಯೋ ಮಾಡೋದ ಬೇಡವಾ. ತುಂಬ ಯೋಚನೆ ಮಾಡಿದ್ಮೇಲೆ ಇಲ್ಲ, ಡೆಫಿನೆಟ್ಲಿ ಇದು ಮಾಡಲೇಬೇಕು ಅಂತ ಅನಿಸ್ತು. ಯಾಕೆಂದರೆ ಆ ಒಂದು ಪೋಸ್ಟರ್ ಅಷ್ಟೊಂದು ಇಂಟೆನ್ಸ್ ಆಗಿದೆ, ಅಷ್ಟೊಂದು ವಿಷಯಗಳು ಕಾಣಿಸ್ತಾ ಇದೆ ಆ ಒಂದು ಪೋಸ್ಟರ್ಲ್ಲಿ. ಆ್ಯಂಡ್ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಟಾಕಿಂಗ್ ಅಬೌಟ್. ಸೊ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಒಂದು ಹೊಸ ಪೋಸ್ಟರ್ ಬಿಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಸಖತ್ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸಪ್ತ ಸಾಗರದ ಆಚೆಯಲ್ಲೋ ಒಂದು ಲವ್ ಸ್ಟೋರಿ, ಒಂದು ಕ್ಲಾಸಿ ಮೂವಿ ಅಂತಲೇ ಹೇಳ್ಬೋದು. ಈ ಥರ ಒಂದು ಕ್ಲಾಸಿ ಮೂವಿನಲ್ಲೂ ಒಂದು ಮಾಸ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ರಕ್ಷಿತ್ ಶೆಟ್ಟಿ ಅವರು. ಫಸ್ಟ್ ಆಫ್ ಆಲ್ ತುಂಬ ದಪ್ಪ ಕಾಣಿಸ್ತಾ ಇದ್ದಾರೆ, ವೆಯ್ಟ್ ಪುಟಾನ್ ಆಗಿರೋ ಥರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಇದು 10 ಇಯರ್ಸ್ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಬರುವಂಥ ಒಂದು ಸೀನ್. ಸೊ ಅದರ ಪೋಸ್ಟರ್ ರಿಲೀಸ್ ಆಗಿರೋದು. ಸೊ ವೆಯ್ಟ್ ಸಿಕ್ಕಾಪಟ್ಟೆ ಪುಟಾನ್ ಆಗಿದ್ದಾರೆ, ಆ್ಯಂಡ್ ಕೂದಲು ಟ್ರಿಮ್ ಮಾಡಿದ್ದಾರೆ, ಆ್ಯಂಡ್ ಮಕದ ಮೇಲೆ ತುಂಬಾ ಮಾರ್ಕ್ಸ್ ಇದೆ. ಮೂಗ್ ಮೇಲೆ ದೊಡ್ಡ ಮಾರ್ಕ್ ಕಾಣಿಸ್ತಾ ಇದೆ, ಆ್ಯಂಡ್ ಇಲ್ಲಿ ಹಣೆ ಮೇಲೆ ತಲೆ ಮೇಲೆ ಒಂದಷ್ಟು ಮಾರ್ಕ್ಸ್ ಕಾಣಿಸ್ತಾ ಇದೆ. ಸೊ ಏನಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ, ಆ್ಯಂಡ್ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೋವು ಕಾಣಿಸ್ತಾ ಇದೆ. ಏನೋ ಒಂದು ಹಿಂದೆ ನಡೆದಿರುವಂಥ ಒಂದು ವಿಷಯ, ಇವ್ರ ಮೇಲೆ ಬೈ ಮಿಸ್ಟೇಕ್ ತಪ್ಪಾಕಿದ್ದಾರೆ ಅಂತ ಒಂದು ಎಮೋಟ್ ಆಗ್ತಾ ಇದೆ. ಸೊ ಆ ನಿಜ ಅಂಶನ ತಿಳಿಸ್ಲೇಬೇಕು. 10 ವರ್ಷ ಆಗಲಿ 20 ವರ್ಷ ಆಗಲಿ ನಾನು ವೆಯ್ಟ್ ಮಾಡಿ ಅದು ಯಾರಿಗೆ ಆ ವಿಷಯ ತಿಳಿಸ್ಬೇಕು ತಿಳಿಸೇ ತಿಳಿಸ್ತೀನಿ, ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊತೀನಿ ಅನ್ನೋ ಒಂದು ವಿಷಯ ಕಾಣಿಸ್ತಾ ಇದೆ ಕಣ್ಣಲ್ಲಿ ಅಂತಲೇ ಹೇಳ್ಬೋದು. ಸೊ ಮಾರ್ಕ್ಸ್ ಕಾಣಿಸ್ತಾ ಇದೆ ಕಣ್ಣ ಮೇಲೆ, ಸಾರಿ ಕಣ್ಣ ಮೇಲೆಲ್ಲ, ಮೂಗ್ ಮೇಲೆ ತಲೆ ಮೇಲೆಲ್ಲ ತುಂಬ ಮಾರ್ಕ್ಸ್ ಕಾಣಿಸ್ತಾ ಇದೆ. ಏನಿರ್ಬೋದು ಅಂತ ಯೋಚನೆ ಮಾಡಿದಾಗ ನೀವು ಇನ್ನೊಂದು ಪೋಸ್ಟರ್ ನೋಡಬೇಕಾಗತ್ತೆ. ಸೊ ಸ್ವಲ್ಪ ದಿನಗಳ ಹಿಂದೆ ಇನ್ನೊಂದು ಪೋಸ್ಟರ್ ರಿಲೀಸ್ ಆಗಿತ್ತು, ಒಂದು ಕಂಪ್ಲೇಂಟ್ ಶೀಟ್ ಅಂತಲೇ ಹೇಳ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಶೀಟ್ ಅಂತಲೇ ಹೇಳ್ಬೋದು ಇದು. ಸೊ ಇದರಲ್ಲಿ ಒಂದಷ್ಟು ಸೆಕ್ಷನ್ಸ್ನ ಮೆನ್ಷನ್ ಮಾಡಿದರೆ, ಒಂದು ಪೊಲೀಸ್ ಕಂಪ್ಲೇಂಟ್ ಶೀಟ್ ಥರ ಕಾಣಿಸ್ತಾ ಇದೆ ಅದು. ಒಂದಷ್ಟು ಸೆಕ್ಷನ್ಸ್ನ ಮೆನ್ಷನ್ ಮಾಡಿದರೆ, Section 279 to 334 ಅಂತ ಮೆನ್ಷನ್ ಮಾಡಿದರೆ. ಸೊ ಈ ಸೆಕ್ಷನ್ಸ್ ಏನು ಹೇಳತ್ತಪ್ಪ ಅಂದರೆ ರ್ಯಾಶ್ ಡ್ರೈವಿಂಗ್ ಬಗ್ಗೆ ಹೇಳತ್ತೆ ಇದು. ಸೊ ಏನೋ ಒಂದು ರ್ಯಾಶ್ ಡ್ರೈವಿಂಗ್ ಇನ್ಸಿಡೆಂಟ್ ನಡೆದಿರತ್ತೆ, ಆಕ್ಸಿಡೆಂಟ್ ಆಗಿದೆ ಅನ್ನೋ ಆಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಆಕ್ಸಿಡೆಂಟಲ್ಲಿ ರಕ್ಷಿತ್ ಶೆಟ್ಟಿ ಅವರ ಮೂಗು ಮತ್ತು ಹಣೆ ಇಂಜುರಿ ಆಗಿರೋ ಥರ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಸ್ಟೀರಿಂಗ್ ವೀಲ್ ಡ್ರೈವ್ ಮಾಡ್ತಿರೋವಾಗ ಆಕ್ಸಿಡೆಂಟ್ ಆದರೆ ಡೆಫಿನೆಟ್ಲಿ ಫಸ್ಟ್ ಇಂಪ್ಯಾಕ್ಟ್ ಆಗೋದೇ ಮೂಗು, ಸ್ಟೀರಿಂಗ್ ವೀಲ್ಗೆ ಮೂಗು ಹೊಡ್ಕೊತೀವಿ. ಸೊ ಮೂಗಿನ ಮೇಲಿರುವಂಥ ಮಾರ್ಕ್ಸ್ ಡೆಫಿನೆಟ್ಲಿ ಆಕ್ಸಿಡೆಂಟಿಂದ ಆಗಿರೋದು ಅಂತ ಕಾಣಿಸ್ತದೆ. ಅದೇ ಥರ ತಲೆ ಮೇಲಿರೋ ಮಾರ್ಕ್ಸ್ ಕೂಡ ಆಕ್ಸಿಡೆಂಟಿಂದ ಆಗಿರೋದು ಅಂತ ಕಾಣಿಸ್ತದೆ. ಸೊ ಇವೆರಡು ಸೆಕ್ಷನ್ಸಲ್ಲಿ ಮಿನಿಮಮ್ ಒಂದು 6 ತಿಂಗಳು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಯಾರು ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ರು. ಬಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಇದೆ ಈ ಒಂದು ಕಂಪ್ಲೇಂಟ್ ಶೀಟಲ್ಲಿ, Section 304. ಸೊ ಏನು ಹೇಳತ್ತಪ್ಪ ಈ ಒಂದು Section 304 ಅಂದರೆ, ಕಲ್ಪೆಬಲ್ ಹೋಮಿಸೈಡ್ ಅಂದರೆ ಯಾರನ್ನೂ ಒಂದು ಕೊಲೆ ನಡೆದಿರತ್ತೆ, ಕೊಲೆ ಅಲ್ಲ, ಒಂದು ಒಬ್ಬರ ಸಾವಾಗತ್ತೆ, ಬಟ್ ಅದು ಇಂಡೈರೆಕ್ಟಾಗಿ ಒಬ್ಬರನ್ನ ಸಾಯಿಸೋ ಒಂದು ವಿಷಯ ಆಗಿರುತ್ತೆ ಇದು. ಕಲ್ಪೆಬಲ್ ಹೋಮಿಸೈಡ್ ಅಂತ ಕರೀತಾರೆ. ಏನಪ್ಪ ಈ ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಟರ್ನ್ನ ಮೀನಿಂಗ್ ಏನಪ್ಪ ಅಂದರೆ, ಡೈರೆಕ್ಟಾಗಿ ಯಾರನ್ನೂ ಸಾಯಿಸಲ್ಲ, ಇಂಡೈರೆಕ್ಟಾಗಿ ಯಾರನ್ನೋ ಒಬ್ಬರನ್ನ ಸಾಯಿಸಿರ್ತೀರ. ಫಾರ್ ಎಕ್ಸಾಂಪಲ್, ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿರ್ತೀರ, ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ತೋಟಕ್ಕೆ ಒಬ್ಬರನ್ನ ಕರ್ಕೊಂಡು ಹೋಗ್ತಿರ್ತೀರ ಅಂತ ಇಟ್ಕೊಳ್ಳಿ. ಒಂದು ಬಾವಿ ಇರುತ್ತೆ ಅಲ್ಲಿ, ನಿಮಗೆ ಗೊತ್ತಿರತ್ತೆ ಬಾವಿ ಇದೆ ಅಂತ, ಬಟ್ ನಿಮ್ಮ ಜೊತೆ ಬಂದಿರೋರಿಗೆ ಗೊತ್ತಿರಲ್ಲ. ಸೊ ಅಲ್ಲೇನೂ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ, ಕೊನೆಗೆ ಆ ಬಾವಿನಲ್ಲಿ ಬಿದ್ದು ಸಾಯ್ತಾರೆ, ಬಟ್ ನಿಮಗೆ ಗೊತ್ತಿರತ್ತೆ ಆ ಬಾವಿ ಇದೆ ಅಂತ. ಸೊ ಇಂಡೈರೆಕ್ಟಾಗಿ ಯಾರಾದರೂ ಕೊಲೆ ಮಾಡಿದ್ರೆ ಅದನ್ನು ಕಲ್ಪೆಬಲ್ ಹೋಮಿಸೈಡ್ ಅಂತ ಕರೀತಾರೆ. ಸೊ ಇದು ಡೈರೆಕ್ಟಾಗಿ ಕೊಲೆ ಅಂತ ಕನ್ಸಿಡರ್ ಆಗಲ್ಲ, ಇಂಡೈರೆಕ್ಟಾಗಿ ಕೊಲೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಆ ಒಂದು ಕ್ರೈಮ್ ಇಲ್ಲಿ ರಕ್ಷಿತ್ ಶೆಟ್ಟಿ ಅವರು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಸೊ ಇದಕ್ಕೆ ಶಿಕ್ಷೆ 10 ವರ್ಷ. ಸೊ Section 304 ಪ್ರಕಾರ ಈ ಥರ ಕಲ್ಪೆಬಲ್ ಹೋಮಿಸೈಡ್ ಆಗಿದ್ದರೆ, ಇಂಡೈರೆಕ್ಟಾಗಿ ಯಾರನ್ನಾದರೂ ನೀವು ಸಾಯಿಸಿದರೆ 10 ವರ್ಷ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಆ ಫಸ್ಟ್ ಲುಕ್ ಏನಿದೆ ರಕ್ಷಿತ್ ಶೆಟ್ಟಿ ಅವ್ರದ್ದು, ಒಂದಷ್ಟು ಪೋಸ್ಟರ್ ಶೇರ್ ಮಾಡಿದ್ವಲ್ಲ, ಸೊ ಆ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಅಂತ ಕಾಣಿಸುತ್ತೆ. ಆ ಆಕ್ಸಿಡೆಂಟ್ ಮುಖಾಂತರ ಯಾರೋ ಒಬ್ಬರ ಸಾವಾಗತ್ತೆ, ಸಾವಾಗಿರೋದ್ರಿಂದ ಇವರಿಗೆ ಶಿಕ್ಷೆ ಆಗುತ್ತೆ, 10 ವರ್ಷ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದರೆ ಆಬ್ವಿಯಸ್ಲಿ ಅವರ ಲುಕ್ಕು ಎಲ್ಲ ಚೇಂಜ್ ಆಗುತ್ತೆ. 10 ವರ್ಷ ಇಸ್ ನಾಟ್ ಎ ಸ್ಮಾಲ್ ಟೈಮ್. ಸೊ ಜೈಲಿಂದ ಆಚೆ ಬರುವಾಗ, ಆ್ಯಂಡ್ ಜೈಲಲ್ಲಿದ್ದರೂ ಕೂಡ ಡೆಫಿನೆಟ್ಲಿ ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ, ತಲೆಯೆಲ್ಲ ಕ್ಲೀನಾಗಿ ಟ್ರಿಮ್ ಮಾಡಿರ್ತಾರೆ. ಸೊ ಆ ಒಂದು ಲುಕ್ಕಲ್ಲಿ ಕಾಣಿಸ್ಕೊತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಅವರಿಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಮಾರ್ಕ್ಸ್ ಇರೋದು ಆಕ್ಸಿಡೆಂಟಿಂದ ಆಗಿರುವಂಥ ಮಾರ್ಕ್ಸ್. ಸೊ ಜೈಲಿಂದ ಆಚೆ ಬಂದಿದ ತಕ್ಷಣ ಕಾಣಿಸುವಂಥ ಲುಕ್ ಥರ ಕಾಣಿಸ್ತಾ ಇದೆ ಇದು. ಸೊ ಸಾಕಷ್ಟು ವಿಷಯಗಳು ಹೇಳಬೇಕು ಅನ್ನೋ ಒಂದು ಒಂದು ಆ ಒಂದು ಪೇನ್ ಕಾಣಿಸ್ತಾ ಇದೆ ಕಣ್ಣಲ್ಲಿ. ಸೊ ಸೆಕೆಂಡ್ ಹಾಫಲ್ಲಿ ಬರುತ್ತೆ ಈ ಒಂದು ಸೀನ್ಸ್. ಸೆಕೆಂಡ್ ಹಾಫ್ ತುಂಬಾ ಇಂಟೆನ್ಸಿವ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ನನಗೆ ಅನಿಸಿದ ಇದಿಷ್ಟು. ಮೇ ಬಿ ಜೈಲಿಂದ ಆಚೆ ಬಂದಮೇಲೆ ಅವರ ಒಂದು
ಹತ್ತು ವರ್ಷದಿಂದ ಏನು ಎಕ್ಸಾಕ್ಟ್ಲಿ ನಡೀತು, ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ರಾ ಇಲ್ವಾ ಅನ್ನೋ ಒಂದು ವಿಷಯನ ಯಾರಿಗೋ ಒಬ್ಬರಿಗೆ ತಲುಪಿಸ್ಬೇಕು. ನನ್ನ ಲವ್ ಸಕ್ಸಸ್ ಫೇಲ್ ದಟ್ ಈಸ್ ಸೆಕೆಂಡ್ರಿ, ಬಟ್ ನಾನು ಯಾವುದಕ್ಕೆ ಶಿಕ್ಷೆ ಅನುಭವಿಸಿದೆ ಅದು ನಿಜವಾಗ್ಲೂ ನಾನು ತಪ್ಪು ಮಾಡಿದ್ನಾ ಇಲ್ವಾ ಅದನ್ನು ಯಾರಿಗೆ ತಲುಪಿಸ್ಬೇಕು, ಆ ವಿಷಯನ ನಾನು ತಲುಪಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅವ್ರ ಕಣ್ಣಲ್ಲಿ ಕಾಣಿಸ್ತದೆ. ಸೊ ಇದಿಷ್ಟು ನನಗೆ ಕಾಣಿಸಿದ ವಿಷಯಗಳು ಈ ಒಂದು ಪೋಸ್ಟಲ್ಲಿ ಸಖತ್ ಮ್ಯಾಸಿವ್ ಆಗಿ ಕಾಣಿಸ್ತಿದ್ದಾರೆ, ಸಖತ್ ಮಾಸ್ ಆಗಿ ಕಾಣಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಲಾಸ್ ಮೂವಿನಲ್ಲೇ ಈ ಥರ ಒಂದು ಮಾಸ್ ಎಲಿಮೆಂಟ್ ತೋರಿಸ್ತಿದ್ದಾರೆ ಅಂದರೆ ಇನ್ ಆ್ಯಕ್ಚುಯಲ್ ಮಾಸ್ ಮೂವಿನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಯಾವ ಥರ ಕಾಣಿಸ್ಬೋದು ಅಂತ ನೀವೇ ಗೆಸ್ ಮಾಡ್ಬೋದು. ಸೊ ಇದಿಷ್ಟು ನನಗೆ ಅನಿಸಿದ್ದು, ನಿಮ್ಗೆ ಅನಿಸಿದ್ದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಕೆಎಫ್ಐ ಟಾಕ್ಸ್. ಬಾಯ್ ಬಾಯ್.